am a beggar boy. I am a beggar boy. I am a beggar boy. Please give me paisa. Hello, hello, ladies and gentlemen, brothers and sisters. My name is Vicky. 1991 ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ನನ್ನ ಕಾರ್ ಹೊರಟೋಯ್ತು. ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾರ್ ಹಾಕ್ಸ್ಕೊಳ್ಳೋಣ ಅಂತ 10 ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದೀನಿ. ಸಿಸ್ಟರ್, ನಿಮ್ ದುಡ್ಡನ್ನ ನೀವೇನ್ ಫ್ರೀ ಆಗಿ ಹಾಕ್ಬಿಡಿ. ದುಡ್ಡನ್ನ ಇಲ್ಲ ಹಾಕಿ ಅಡ್ರೆಸ್ ಇಲ್ಲಿ ಬರೀರಿ. ಅಡ್ರೆಸ್ ಬರೀದೇ ಇರೋರ್ತ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ ದುಡ್ಡನ್ನ ಬಡ್ಡಿ ಸಮೇತ ನಿಮ್ ಮನೆ ಅಡ್ರೆಸ್ಗೆ ಕಳಿಸ್ಬಿಡ್ತೀನಿ. ಹಲೋ ಬ್ರದರ್, ಏನ್ ಮಗ ನೋಡ್ತಾ ಇದೀಯಾ? ಬೆಗ್ಗಾರ್ ತರ, ಪ್ಲೀಸ್ ಗಿವ್ ಮಿ ಅಮೌಂಟ್. ಸರ್, ಹೊಸ ನೋಟು 1000 ರೂಪಾಯಿದು ಬಂದಿದೆ, ಅದನ್ನ ಹಾಕ್ಬಿಡಿ. 10 ಪೈಸೆ. ಹಾ, 10 ಪೈಸೆ. ನಿನ್ ಯೋಗ್ಯತೆಗೆ ಪ್ಯಾಂಟು ಶರ್ಟು ಒಂದು ವೇಸ್ಟ್ ಕೋಟ್ ಬೇರೆ ಕೇಳು. ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್. ನಿಲ್ಸು, ನಿನ್ಗೆ ಯಾಕೆ ಕಾಲ್ ಆಯ್ತು? ಅದೇ ಬೆಳಗಿಂದ ಬರ್ಕೊಂತ ಇದ್ನಲ್ಲ, ಫ್ಲೈಟ್ ಕ್ರಾಶ್ ಅಲ್ಲಿ ಅಂತ. ಎಕ್ಸ್ಕ್ಯೂಸ್ ಮಿ ಲೇಡೀಸ್ ಅಂಡ್ ಜೆಂಟಲ್ಮನ್. ಇರು ಇರು. ಯಾವ ವರ್ಷ? 1991. ಹೆಚ್ಚಿ ಹೋಗ. ಈಗ ಹೇಳಿದ್ರೆ ಆಗಯ್ಯ, ಯಾವ ತಿಂಗಳು, ಎಷ್ಟನೇ ತಾರೀಕು, ಎಲ್ಲಿ, ನಿನ್ ಜೊತೆ ಯಾರ್ಯಾರು ಪ್ರಯಾಣ ಮಾಡ್ತೀರೋ ಎಲ್ಲ ಫುಲ್ ಡೀಟೇಲ್ಸ್ ಕೊಡಯ್ಯ. ನೀನ್ ಕೊಟ್ಟಿರೋ 10 ಪೈಸೆಗೆ ಹಿಸ್ಟ್ರಿ ಆಫ್ ದಿ ಆಕ್ಸಿಡೆಂಟ್, ಜಿಯಾಗ್ರಫಿ ಆಫ್ ದಿ ಇನ್ಸಿಡೆಂಟ್ ಎಲ್ಲ ಹೇಳ್ತಾರ? ಕೊಟ್ಟಿರೋ 10 ಪೈಸೆಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದೀನಿ. ರೈಟ್ ಹೇಳೋ, ಓಡೋಗು. ಹಲೋ, ಸಾರಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನ್ ನಿನ್ಗೆ 10 ಪೈಸೆ ಹಾಕಿದೀನಿ ಅನ್ನೋ ಅಧಿಕಾರದಿಂದ ಕೇಳ್ತಾ ಇದ್ದೀನಿ, ಫುಲ್ ಡೀಟೇಲ್ಸ್ ಕೊಡು. ಲೇ, ಲಕ್ಷ ಲಕ್ಷ ಫೈನಾನ್ಸ್ ಕಂಪನಿಲಿ ದುಡ್ಡಿಟ್ಟವ್ರೆ ಮೆಜೆಸ್ಟಿಕ್ ಅಲ್ಲಿ ಫುಟ್ಪಾತ್ ಮೇಲೆ ತಲೆ ಮೇಲೆ ಬೆಟ್ಟ ಹಾಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಅಂತದ್ರಲ್ಲಿ ಕೊಟ್ಟಿರೋ 10 ಪೈಸೆಗೆ ಫುಲ್ ಡೀಟೇಲ್ ಬೇಕಾ? ತಗೊಳ್ಳೋ, ನೀನ್ 10 ಪೈಸನು ಬೇಡ, ಏನು ಬೇಡ, ಇದನ್ನ ತಗೊಂಡು ಎಗರ್ಕೊಳ. ಬೆಗ್ಗಾರ್ ನನ್ನ ಮಗನೆ, ರೈಟ್ ಹೇಳು. 10 ಪೈಸೆ ಹಾಕಿದ್ದಕ್ಕೆ 1 ರೂಪಾಯಿ. ಐ ಆಮ್ ಎ ಬೆಗ್ಗರ್ ಬಾಯ್, ಐ ಆಮ್ ಎ ಬೆಗ್ಗರ್ ಬಾಯ್, ಯು ಹ್ಯಾವ್ ಟು ಗಿವ್ ಮೀ ಪೈಸಾ. ಐ ಆಮ್ ಎ ಬೆಗ್ಗರ್ ಬಾಯ್. ತಗೊಳಪ್ಪ, 10 ರೂಪಾಯಿ ತಗೋ, ಮರದ ಕಾಲ ಹಾಕ್ಸ್ಕೊಳಪ್ಪ. ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್. ಬೇಗ ನಿಮ್ ಅಡ್ರೆಸ್ ಬರೆದ್ಬಿಟ್ಟು ಅಪ್ಪಿತಾಬಿಡಿ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅನಾಥಶವಾಗಿ ಹೋಗ್ಬಿಟ್ನಲ್ಲಪ್ಪ, ಬೇಗ ಲೊಕೇಶನ್ ಚೇಂಜ್ ಮಾಡ್ಬೇಕು. ಹರಿಶ್ಚಂದ್ರ ಘಾಟ್ ಅಲ್ಲ.